ನಮಸ್ಕಾರ ಸ್ನೇಹಿತರೆ ರಾಜಗುರುಜು ಚಾನಲ್ಗೆ ಸ್ವಾಗತ ಸಿ ಎಸ್ ಸಿ ವಿ ಎಲ್ ಇಗಳಿಗೆ ಯು ಟಿ ಐ ಕಡೆಯಿಂದ ಪ್ಯಾನ್ ಕಾರ್ಡ್ ಮಾಡುವ ಒಂದು ಹೊಸ ಸರ್ವಿಸನ್ನು ಕೊಟ್ಟಿದ್ದಾರೆ ಸೊ ಆ ಸರ್ವಿಸನ್ನು ಹೇಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ಬನ್ನಿ ಮೊದಲು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಾದ ಇಲ್ಲಿ ಸಿ ಎಸ್ ಸಿ ಮೈ ಯು ಟಿ ಐ ಅಂತ ನೀವು ಸರ್ಚ್ ಮಾಡಬೇಕು ಸರ್ಚ್ ಮಾಡಿದಾಗ ಈ ಥರ ಬರುತ್ತೆ ಮೈ ಯು ಟಿ ಐ ಅಂತ ಡಾಟ್ ಕಾಮ್ ಅಂತ ಬರುತ್ತೆ ಸೊ ಇಲ್ಲಿ ಸಿ ಎಸ್ ಸಿ ಲಾಗಿನ್ ಪೇಜ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿಕೊಂಡ್ರೆ ಈ ತರ ಯು ಟಿ ಐ ಐ ಟಿ ಎಸ್ ಎಲ್ ಪ್ಯಾನ್ ಆನ್ಲೈನ್ ಸರ್ವಿಸ್ ಅಂತ ಬರುತ್ತೆ ಸೊ ಇಲ್ಲಿ ಕೆಳಗಡೆನೆ ವಿ ಎಲ್ ಇ ಯೂಸರ್ ಅಂತ ಇರುತ್ತೆ ಕ್ಲಿಕ್ ಕೇರ್ ಅಂತ ಇರುತ್ತೆ ಸೊ ಆ ಕ್ಲಿಕ್ ಕೇರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡ್ಮೇಲೆ ಮೇಲೆ ಈ ತರ ಇನ್ಫಾರ್ಮೇಷನ್ ಕೈಂಡ್ಲಿ ಅಪ್ಡೇಟ್ ಯುವರ್ ಪ್ರೊಫೈಲ್ ಅಂತ ಬರುತ್ತೆ ಸೊ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡ್ ಮೇಲೆ ಈ ತರ ಪರ್ಸನಲ್ ಡೀಟೇಲ್ಸ್ ಅಂತ ಬರುತ್ತೆ ಚೇಂಜ್ ಪ್ರೊಫೈಲ್ ಅಂತ ಇರುತ್ತೆ ಸೊ ಇಲ್ಲಿ ನೋಡಬಹುದು ನಮ್ಮ ಒಂದು ಸಿ ಐಡಿ ಐ ಮತ್ತೆ ನಮ್ಮ ಇಮೇಲ್ ಐ ಡಿ ತಾನಾಗೆ ತಗೊಂಡಿರುತ್ತೆ ಸೊ ಇಲ್ಲಿ ಯಾವ ಯಾವ ಪ್ಲೇಸ್ ಅಲ್ಲಿ ಫಿಲ್ ಮಾಡಿರೋದಿಲ್ವೋ ಸೊ ಆ ಪ್ಲೇಸ್ ಅಲ್ಲಿ ನಾವು ಫಿಲ್ ಮಾಡ್ಕೋಬೇಕು ಸೊ ಇಲ್ಲಿ ನಿಮ್ಮ ಅಡ್ರೆಸ್ ಅನ್ನ ಸರಿಯಾಗಿ ಹಾಕೋಬೇಕು ನಿಮ್ಮ ಸಿ ಎಸ್ ಎ ಐ ಡಿ ಯಾವ ತರ ಅಡ್ರೆಸ್ ಕೊಟ್ಟಿರ್ತೀರೋ ಸೊ ಅದೇ ಅಡ್ರೆಸ್ ಅನ್ನ ಇಲ್ಲಿ ಹಾಕೊಳ್ಳಿ ಪೂರ್ತಿ ಶಾಪ್ ಅಡ್ರೆಸ್ಸನ್ನು ಹಾಕೊಳ್ಳಿ ಅಂದರೆ ಸಿ ಎ ಸಿ ಗೆ ಯಾವ ಅಡ್ರೆಸ್ ಕೊಟ್ಟಿರ್ತಾರೋ ಆ ಅಡ್ರೆಸ್ಸನ್ನು ಪೂರ್ತಿಯಾಗಿ ಹಾಕಿ ಮತ್ತು ಇಲ್ಲಿ ಸಿಟಿ ಅಂತ ಕೇಳುತ್ತೆ ನಿಮ್ಮ ತಾಲ್ಲೂಕನ್ನು ಹಾಕಿ ಸ್ಟೇಟ್ ಅದಾಗೆ ತೊಗೊಂಡಿರುತ್ತೆ ಮತ್ತು ಡಿಸ್ಟಿಕ್ ಕೂಡ ನೀವೇ ಹಾಕ್ಕೊಳ್ಬೇಕಾಗುತ್ತೆ ಸೊ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆಮೇಲೆ ಇಲ್ಲಿ ಕೆಳಗಡೆ ಪಿನ್ ಕೋಡ್ ಅಂತ ಇರುತ್ತೆ ಸೊ ನಿಮ್ಮ ಪಿನ್ ಕೋಡ್ ಏರಿಯಾ ಪಿನ್ ಕೋಡನ್ನು ಹಾಕೊಳ್ಳಿ ಹಾಕೊಂಡಾದ್ಮೇಲೆ ಇಲ್ಲಿ ನೋಡ್ಬೋದು ಲೊಕೇಶನ್ ಅಂತ ಇರುತ್ತೆ ಸೊ ಇಲ್ಲಿ ಲೊಕೇಶನಲ್ಲಿ ಖಾಲಿ ಬಿಟ್ಟರೂ ಕೂಡ ಪರವಾಗಿಲ್ಲ ನಡೆಯುತ್ತೆ ಕಾಂಟ್ಯಾಕ್ಟ್ ಪರ್ಸನ್ ನೇಮ್ ಅಂತ ಇರುತ್ತೆ ಅಲ್ಲಿ ನಿಮ್ಮ ಸಿ ಎ ಸಿ ಐ ಡಿನೇ ತೊಗೊಂಡಿರುತ್ತೆ ತಾನಾಗೆ ನೇಮಲ್ಲಿ ಕೂಡ ಸಿ ಎ ಸಿ ಐ ಡಿನೇ ತೊಗೊಂಡಿರುತ್ತೆ ಸೊ ನೀವು ಚೇಂಜ್ ಮಾಡಿದ್ರೂ ಕೂಡ ಏನೂ ಅಭ್ಯಂತರ ಇಲ್ಲ ಸೊ ಅದಾಗೆ ಇದ್ದರೆ ಕೂಡ ಏನೂ ಆಗೋಲ್ಲ ಸೊ ನೀವು ನೇಮ್ ಕೊಡಬೇಕಂದ್ರೆ ನೇಮೇ ಕೊಡಿ ಇಲ್ಲಾಂದರೆ ಐ ಡಿ ಅಷ್ಟೇ ಬಿಡಂಗಿದ್ರೆ ಅಷ್ಟೇ ಬಿಡಿ ಪರವಾಗಿಲ್ಲ ಮತ್ತು ಇಲ್ಲಿ ಕೆಳಗಡೆ ಮೊಬೈಲ್ ನಂಬರ್ ಅಂತ ಕೊಟ್ಟಿರ್ತಾರೆ ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಫಿಲ್ ಮಾಡ್ಕೋಬೇಕು ಕಂಪಲ್ಸರಿಯಾಗಿ ಸ್ಟಾರ್ ಮಾರ್ಕ್ ಇರುವ ಎಲ್ಲಾ ಒಂದು ಬಾಕ್ಸ್ ಮೇ ಬಾಕ್ಸ್ ನಲ್ಲಿ ನೀವು ಫಿಲ್ ಮಾಡ್ಕೊಳ್ಳೇಬೇಕು ಮೊಬೈಲ್ ನಂಬರ್ ಆದಮೇಲೆ ನೀವು ಪ್ಯಾನ್ ಅಂತ ಇರುತ್ತೆ ಪ್ಯಾನ್ ಕಾರ್ಡ್ ನಂಬರ್ ಅದೇನು ಸ್ಟಾರ್ ಮಾರ್ಕ್ ಇಲ್ಲ ಕೊಟ್ರು ನಡೀತೆ ಕೊಡದಿದ್ರು ನಡಿಯುತ್ತೆ ಸೊ ಇಲ್ಲಿ ಕೆಳಗಡೆ ನೋಡಬಹುದು ಸಬ್ಮಿಟ್ ಅಂತ ಇರುತ್ತೆ ಮತ್ತೆ ರೀಸೆಟ್ ಅಂತ ಇರುತ್ತೆ ಇನ್ನೊಂದು ಸಾರಿ ಫಿಲ್ ಮಾಡೋಂಗಿದ್ರೆ ರೀಸೆಟ್ ಅಂತ ಹೊಡೀರಿ ಇಲ್ಲಾಂದರೆ ಎಲ್ಲ ಕರೆಕ್ಟಾಗಿ ಫಿಲ್ ಮಾಡಿದ್ರೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು ಇಲ್ಲಿ ಇನ್ಫಾರ್ಮೇಶನ್ ವಿ ಎಲ್ಲಿ ಅಪ್ಡೇಟ್ ಸಕ್ಸಸ್ಫುಲ್ ಅಂತ ಹೇಳಿ ಬರುತ್ತೆ ಸೊ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ ನೋಡಬಹುದು ಯು ಟಿ ಐ ಪ್ಯಾನ್ ಕಾರ್ಡ್ ನ ಒಂದು ಪೋರ್ಟಲ್ ಈ ತರ ಇದೆ ಸೊ ಈ ತರ ಓಪನ್ ಆಗುತ್ತೆ ಮತ್ತಷ್ಟು ಈಜಿಯಾಗಿ ಈ ಒಂದು ಯು ಟಿ ಐ ಸರ್ವಿಸ್ ಪೋರ್ಟಲ್ ನಲ್ಲಿ ನಾವು ಪ್ಯಾನ್ ಕಾರ್ಡ್ ಅನ್ನ ಹಾಕಬಹುದು ಇಲ್ಲಿ ನೋಡಬಹುದು ಮೇಲ್ಗಡೆ ನಾಲೆಜ್ ಸೆಂಟರ್ ಅಂತ ಇರುತ್ತೆ ಸೊ ಇಲ್ಲಿ ನೀವು ಯಾವ ತರ ಪ್ಯಾನ್ ಕಾರ್ಡ್ ಮಾಡಬಹುದು ಅಂತ ಇಲ್ಲಿ ಎಲ್ಲ ಕೊಟ್ಟಿರ್ತಾರೆ ನೀವು ಗೈಡ್ಲೈನ್ಸು ಮತ್ತು ಮ್ಯಾನ್ಯಲು ಎಲ್ಲ ಇರುತ್ತೆ ಸೊ ಇಲ್ಲಿ ಅಪ್ಲೈ ನ್ಯೂ ಪ್ಯಾನ್ ಕಾರ್ಡ್ ಅಂತ ಇರುತ್ತೆ ಇದರಿಂದನೇ ನೀವು ಒಂದು ಹೊಸ ಪ್ಯಾನ್ ಕಾರ್ಡನ್ನು ಅಪ್ಲೈ ಮಾಡ್ಬೋದು ಸೊ ಆ ಪ್ಯಾನ್ ಕಾರ್ಡ್ ಅಪ್ಲೈ ಕೂಡ ಇದರಿಂದನೇ ಮಾಡ್ಬೋದು ಇಲ್ಲಿ ಕೆಳಗಡೆ ಪೆಂಡಿಂಗ್ ಪ್ಯಾನ್ ಅಪ್ಲಿಕೇಶನ್ ಮತ್ತು ಪೆಂಡಿಂಗ್ ಫಾರ್ ಇ ಪ್ಯಾನ್ ಮತ್ತು ಅಪ್ಲೋಡ್ ಡಾಕ್ಯುಮೆಂಟ್ ವಿವ್ ಡಾಕ್ಯುಮೆಂಟ್ಸ್ ಮತ್ತು ಇಲ್ಲಿ ರಿಸಿಪ್ಟ್ ಅಂತ ಇರುತ್ತೆ ಸೊ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಿದರೆ ಎಲ್ಲ ಇಲ್ಲಿ ಬಂದಿರುತ್ತೆ ಸೊ ಅಪ್ಲಿಕೇಶನ್ ಫೋರ್ ಚೇಂಜ್ ಅಂತ ಇರುತ್ತೆ ಸೊ ಇಲ್ಲಿ ನೀವು ಪ್ಯಾನ್ ಕಾರ್ಡ್ ಅನ್ನ ಕರೆಕ್ಷನ್ ಮಾಡ್ತಾ ಇದ್ರೆ ಅಂದ್ರೆ ಏನಾದ್ರು ಒಂದು ಅಡ್ರೆಸ್ ಚೇಂಜ್ ನೇಮ್ ಚೇಂಜ್ ಡೇಟ್ ಆಫ್ ಬರ್ತ್ ಚೇಂಜ್ ಅಥವಾ ಇನ್ನಿತರ ಏನಾದರೂ ಒಂದು ಚೇಂಜ್ ಮಾಡಂಗಿದ್ರೆ ಇಲ್ಲಿ ಈಸಿಯಾಗಿ ಚೇಂಜ್ ಮಾಡ್ಕೊಳ್ಬಹುದು ಮತ್ತೆ ಇಲ್ಲಿ ಪ್ಯಾನ್ ಅಬ್ಜೆಕ್ಷನ್ ಅಂತ ಇರುತ್ತೆ ಸೊ ಇಲ್ಲಿ ನೋಡ್ಬೋದು ಈ ತರ ಎಲ್ಲ ಇಲ್ಲಿ ಟ್ರ್ಯಾಕ್ ಪ್ಯಾನ್ ಅಂತ ಇರುತ್ತೆ ಸೊ ಇಲ್ಲಿ ಫೈಂಡ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಹಾಕಿರುವ ಒಂದು ಪ್ಯಾನ್ ಕಾರ್ಡ್ನ ಅಪ್ಲಿಕೇಶನ್ ಇಲ್ಲಿ ಟ್ರ್ಯಾಕ್ ಮಾಡ್ಬೋದು ಎಲ್ಲಿದೆ ಯಾವ ಸ್ಟೇಟಸ್ನಲ್ಲಿದೆ ಅಂತ ಬರುತ್ತೆ ಸೊ ನೀವು ಹಾಕಿರುವ ಒಂದು ಪ್ಯಾನ್ ಕಾರ್ಡ್ನ ಡಾಕ್ಯುಮೆಂಟ್ಗಳು ಫಿಸಿಕಲ್ ಆಗಿ ಸೆಂಡ್ ಮಾಡೋದಿರುತ್ತೆ ಸೊ ಇದರಲ್ಲಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ಯಾವ್ಯಾವ ಡಾಕ್ಯುಮೆಂಟ್ಗಳು ನೀವು ಇನ್ನೂ ಸೆಂಡ್ ಮಾಡಿಲ್ಲ ಅಂತ ಬರುತ್ತೆ ಸೊ ಇದಿಷ್ಟು ಯು ಟಿ ಐ ಕಡೆಯಿಂದ ನಮಗೆ ಅಂದರೆ ಸಿ ಎಸ್ ಸಿ ಎಲ್ ಇಗಳಿಗೆ ಕೊಟ್ಟಿರುವ ಒಂದು ಹೊಸ ಸರ್ವಿಸು ಸೊ ಈಚಿಯಾಗಿ ಈ ಒಂದು ಪೋರ್ಟಲ್ನಲ್ಲಿ ಪ್ಯಾನ್ ಕಾರ್ಡನ್ನು ಹಾಕೋಬಹುದು ಸೊ ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅನ್ಕೊಡ್ತೀನಿ ಇದೇ ಥರ ಬೇರೆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದರ ಸಲುವಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಶುಭ ದಿನ